ರಾಜ್ಯದ ಸಂಚಾರಿ ವ್ಯವಸ್ಥೆಯ ಜೀವನಾಡಿಯಾಗಿರುವ ಕೆಎಸ್ಆರ್ಟಿಸಿ ಬಳಗಕ್ಕೆ ಮತ್ತೊಂದು ಹೊಸ ಐಷಾರಾಮಿ ಬಸ್ ಸೇರ್ಪಡೆಯಾಗುತ್ತಿದೆ ಅದರ ಹೆಸರು ಪಲ್ಲಕ್ಕಿ ಉತ್ಸವ ಶಕ್ತಿ ಯೋಜನೆಯು ಆರಂಭವಾದ ಬಳಿಕ ಕೆಎಸ್ಆರ್ಟಿಸಿ ಬಸ್ಗಳಿಗೆ ಸಾಕಷ್ಟು ಬೇಡಿಕೆ ಬಂದಿದೆ ನಿತ್ಯ ಪ್ರಯಾಣಿಕರ ಸಂಖ್ಯೆ ಎಪ್ಪತ್ತೈದು ಲಕ್ಷದಿಂದ ಒಂದು ಪಾಯಿಂಟ್ ಒಂದು ಕೋಟಿಗೆ ಹೆಚ್ಚಳವಾಗಿದೆ ಈ ಹಿನ್ನೆಲೆ ಸಾರಿಗೆ ಸಂಸ್ಥೆಗಳಿಗೆ ಹೊಸ ಬಸ್ ಖರೀದಿಗೆಂದು ಸರ್ಕಾರ ಅನುದಾನ ನೀಡಿತ್ತು ಸದ್ಯ ಹೊಸ ಬಸ್ಗಳು ಸಿದ್ಧವಾಗಿದ್ದು ಶೀಘ್ರದಲ್ಲಿಯೇ ರಸ್ತೆಗೆ ಇಳಿಯಲಿದೆ ಶಕ್ತಿ ಯೋಜನೆ ಜಾರಿ ಬಳಿಕ ಕೆಎಸ್ಆರ್ಟಿ ಸಿ ತನ್ನ ಬಸ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಒಂದು ನೂರು ಹೊಸ ಬಸ್ಗಳನ್ನು ಖರೀದಿ ಮಾಡಿದೆ ಇನ್ನು ಇದರ ಜೊತೆಗೆ ನಲವತ್ತು ಹೊಸ ಐಷಾರಾಮಿ ಬಸ್ಗಳನ್ನು ಕೂಡ ರಸ್ತೆಗಿಳಿಸುತ್ತಿದೆ ಈ ಮೂಲಕ ಕೆಎಸ್ಆರ್ಟಿಸಿ ಮತ್ತಷ್ಟು ಆರಾಮದಾಯಕ ಪ್ರಯಾಣವನ್ನು ಜನರಿಗೆ ನೀಡುವುದರಲ್ಲಿ ಎರಡು ಮಾತಿಲ್ಲ ನಾನ್ ಎಸಿ ಸ್ಲೀಪರ್ ಬಸ್ ಇದಾಗಿದೆ ಅತ್ಯಂತ ಆಕರ್ಷಕ ಹೊರಾಂಗಣ ಮತ್ತು ಒಳಾಂಗಣ ವಿನ್ಯಾಸ ಹೊಂದಿದೆ ಇಪ್ಪತ್ತೆಂಟು ಆಸನಗಳ ಸಾಮರ್ಥ್ಯ ಹೊಂದಿದೆ ಸದ್ಯ ಇರುವ ಸ್ಲೀಪರ್ ಬಸ್ಗಳಿಗೆ ಹೋಲಿಸಿದರೆ ಈ ಬಸ್ ಆಸನ ಹೆಚ್ಚು ಪ್ರಯಾಣಿಕ ಸ್ನೇಹಿಯಾಗಿದೆ ಅಶೋಕ್ ಲೇಲ್ಯಾಂಡ್ ಕಂಪನಿ ಕಂಪನಿಯಿಂದ ನಿರ್ಮಾಣವಾಗಿದೆ ಬಸ್ನ ಬೆಲೆ ನಲವತ್ತೈದು ಲಕ್ಷ ರೂಪಾಯಿಗಳಾಗಿವೆ ಈ ಬ್ರಾಂಡ್ನ ನಲವತ್ತು ಬಸ್ಗಳ ಪೈಕಿ ಮೂವತ್ತು ಬಸ್ಗಳನ್ನು ರಾಜ್ಯದೊಳಗೆ ಸಂಚರಿಸಲು ವೇಳಾಪಟ್ಟಿ ಸಿದ್ಧಪಡಿಸಲಾಗಿದೆ ಉಳಿದ ಹತ್ತು ಬಸ್ಗಳು ಹೊರ ರಾಜ್ಯಗಳಿಗೆ ಸಂಚರಿಸಲಿವೆ ಪ್ರಮುಖವಾಗಿ ಬೆಂಗಳೂರಿನಿಂದ ಮೈಸೂರು ಮಂಗಳೂರು ಶಿವಮೊಗ್ಗ ದಾವಣಗೆರೆ ವಿಜಯಪುರ ಹೊಸಪೇಟೆ ಮಾರ್ಗದಲ್ಲಿ ಈ ಬಸ್ಗಳು ಸಂಚರಿಸಲಿವೆ ಇನ್ನು ಈ ಬಸ್ ಸೇವೆಯು ಅಕ್ಟೋಬರ್ ಏಳರಿಂದಲೇ ಆರಂಭವಾಗಿದ್ದು ಈಗ ರಾಜ್ಯದೆಲ್ಲೆಡೆ ಈ ಬಸ್ಗಳು ಪ್ರಯಾಣ ಆರಂಭಿಸಿವೆ ಇನ್ನು ಕೆಎಸ್ಆರ್ಟಿಸಿಯಲ್ಲಿ ನಾನ್ ಎಸಿ ಸ್ಲೀಪರ್ ಬಸ್ಗಳು ಆರಂಭವಾಗಿದೆ ಾಗಿ ಸಾಕಷ್ಟು ವರ್ಷಗಳಾಗಿವೆ ಆದರೆ ಈ ಬಸ್ಗಳಿಗೆ ಯಾವುದೇ ಹೆಸರಿಟ್ಟು ಬ್ರ್ಯಾಂಡಿಂಗ್ ಮಾಡಿರಲಿಲ್ಲ ಸದ್ಯ ಪಲ್ಲಕ್ಕಿ ಉತ್ಸವ ಎಂಬ ಬ್ರ್ಯಾಂಡ್ ನೇಮ್ ಇಡಲಾಗಿದೆ ಈ ಹೆಸರನ್ನು ಸ್ವತಃ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚಿಸಿದ್ದಾರೆ